ಕಲ್ಲಿಲ್ಲದ ಮಠವು ಹಿರಿಯರಿಲ್ಲದ ಮನೆಯು ಅರಸನಿಲ್ಲದ ಊರು ಇವು ಮೂರು ನುರಿಹರಿದ ಹೊರಸಿನಂತಕ್ಕೂ ಕಡೆ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾನೆ. ಹಾಗಾದ್ರೆ ರಾಜ ಪರಂಪರೆಯಲ್ಲಿ ಪ್ರಭು ಪರಂಪರೆಯಲ್ಲಿ ಅರಸರು ಪ್ರಜೆಗಳನ್ನು ಆಳ್ತಾ ಬಂದ್ರು, ಪ್ರಜೆಗಳಿಗೆ ಹಿತವನ್ನು ಬಯಸ್ತಾ ಇದ್ರು, ಪ್ರಜೆಗಳ ಏಳಿಗೆಯನ್ನು ಬಯಸ್ತಾ ಇದ್ರು. ಕಾಲಾವಧಿಯಲ್ಲಿ ಕಾಲಾನಂತರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಶಾಸಕರನ್ನ ನಾವು ಆಯ್ಕೆ ಮಾಡ್ತಾ ಬರ್ತಕ್ಕಂಥದ್ದನ್ನು ಕಾಣ್ತೇವೆ. 5 ವರ್ಷದ ಶಾಸಕರು ಜನರಿಗೆ ತಮ್ಮ ಪ್ರಜೆಗಳಿಗಾಗಿ ಏನೆಲ್ಲವನ್ನು ಮಾಡಿದ್ದಾರೆ, ಏನು ಮಾಡಬೇಕಾಗಿತ್ತು, ಯಾವ ಕೆಲಸಗಳು ಆಗಿವೆ ಆಗಿಲ್ಲ, ಇದೆಲ್ಲದ ಕುರಿತಾಗಿ ಕಂಪ್ಲೀಟ್ ರಿಪೋರ್ಟ್ ಮಾಡ್ತಕ್ಕಂಥದ್ದೇ ಪವರ್ ಟಿವಿಯ ಪವರ್ ಗ್ರೌಂಡ್ ರಿಪೋರ್ಟ್. ಪವರ್ ಗ್ರೌಂಡ್ ರಿಪೋರ್ಟ್ಗೆ ಸ್ವಾಗತ. ನಾನು ಆನಂದ ಸ್ವಾಮಿ, ವಿರಕ್ತ ಮಠ. ಎಸ್, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಅನ್ನದಾತನಿಗೆ ಆಸರೆ ಆಗಿರುವಂತ ಟ್ರ್ಯಾಕ್ಟರ್ ಮೂಲಕ ಇದೀಗ ಗದಗ ನಗರವನ್ನು ಪ್ರವೇಶ ಮಾಡತಕ್ಕಂಥ ಪ್ರಯತ್ನ ಮಾಡ್ತೇವೆ. ಇಲ್ಲಿನ ಜನ ಏನ್ ಹೇಳ್ತಾರೆ, ಮೊದಲಿಗೆ ಅನ್ನದಾತನ ಜೊತೆಗೇನೆ ಮಾತಾಡ್ತಾ ಇದೀಗ ಇಲ್ಲಿನ ಜನರ ಒಂದು ಅಭಿಪ್ರಾಯವನ್ನು ಕೇಳುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ನೀವೊಬ್ಬ ಕೃಷಿಕರಾಗಿ ಈ ಬಾರಿ ಯಾವ ಸರ್ಕಾರ ಬಂದ್ರೆ ಒಳ್ಳೇದು ಅಂತೀರಿ? ಬಿಜೆಪಿ ಸರ್. ಬಿಜೆಪಿ ನಿಜಕ್ಕೂ ಕೂಡ ಒಂದಿಷ್ಟು ಕೆಲಸಗಳನ್ನು ಮಾಡಿದೆ, ಅಭಿವೃದ್ಧಿ ಮಾಡಿದೆ. ನಿಮ್ಮ ರೈತರಿಗೆ ಏನು ಅನುಕೂಲವನ್ನು ಮಾಡಿದೆ? ರೈತರಿಗೆಲ್ಲ ಅನುಕೂಲ ಆಗಿದೆ ಸರ್. ಬೆಳೆ ಮಾ ಬೆಳೆ ಪರಿಹಾರ ಅವರೆಲ್ಲ ಅನುಕೂಲ ಮಾಡಿದಾರೆ ಸರ್. ಸರ್, ಅಂದ್ರೆ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ಅಂತೀರಿ, ಗದಗನಲ್ಲಿ ಯಾರು ಶಾಸಕರಾಗಬೇಕಂತೀರಿ? ಗದಗದಲ್ಲಿ ಸರ್ ಇವರು ಅನಿಲ್ ಮೆಣಸಿಕಾಯಿ ಅವರು ಅಲ್ಲಿ ಅವರ ಅನಿಲ್ ಮೆಣಸಿಕಾಯಿ. ನಮ್ಮ ರೈತರು ಹೇಳ್ತಿರುವಂತ ಮತ್ತು ಹಾಕಿದ್ರೆ ಬರ್ರಿ, ಈಗ ಗದಗ ಒಳಗಡೆ ಹೋಗುವಂತ ಕೆಲಸ ಮಾಡೋಣ. ಇಲ್ಲಿನ ಜನ ಯಾರು ಏನು ಹೇಳ್ತಾರೆ ಅಂತ ಟ್ರ್ಯಾಕ್ಟರ್ ಮೂಲಕ ಸಿಟಿಗೆ ಎಂಟ್ರಿ ಕೊಟ್ವಿ. ಸಿಟಿಯ ಮಧ್ಯದಲ್ಲಿರುವಂತಹ ತರಕಾರಿ ಮಾರ್ಕೆಟ್ ಒಳಗೆ ನಾವು ಅದು ನೀವು ನೋಡಬಹುದು. ಈ ತರಕಾರಿ ಮಾರ್ಕೆಟ್ ಒಳಗಿರ್ತಕ್ಕಂತ ಜನ ಈ ಬಾರಿ ಚುನಾವಣೆ ಕುರಿತಂತೆ ಏನು ವಿಚಾರಗಳನ್ನ ಹಂಚಿಕೊಡ್ತಾರ, ಯಾರು ಬೇಕಂತ ಅವ್ರು ಬಯಸ್ತಾರ ಅಂತ ಮಾತಾಡ್ತಾ ಹೋದ್ರ ಯಜಮಾನ್ರ ಒಬ್ರು ನಿಂತಾರ. ಯಜಮಾನ್ರ, ನಮ್ಮ ಗದಗ ಅಭಿವೃದ್ಧಿ ಆಗೈತೋ ಹೆಂಗ? ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗೈತೆ ಅಂತೀರಿ? ಈಗ ಇರುವಂತ ಪ್ರೆಸೆಂಟ್ ಶಾಸಕರ ಮುಂದುವರಿಬೇಕಾ ಅಥವಾ ಬೇರೆ ಊರಲ್ಲಿ ಶಾಸಕರಾಗಬೇಕಾ? ಇದೇ ಶಾಸಕರ ಮುಂದುವರಿಬೇಕು, ಮುಂದೆ ಆಗ್ಬೇಕು. ರಾಜ್ಯದೊಳಗ ಯಾವ ಪಕ್ಷದ ನೇತೃತ್ವದ ಸರ್ಕಾರ ಬರ್ಬೇಕಂತೀರಿ? ರಾಜ ನೋಡ್ರಿ, ಈಗಂತೂ ಬಹಳ ಕಷ್ಟ ನಡೆದೈತಿ. ಇದ ಮೊದಲ ಆಯ್ಕೆ ಕಾಂಗ್ರೆಸ್ ಬರಬೇಕು, ಯಾಕಂದ್ರೆ ಅವ್ರು ಇದ್ದಾಗ ಎಲ್ಲ ಅನುಕೂಲ ಬಹಳ ಇತ್ತು. ಇವ್ರು ಬಂದಾಗ ಎಲ್ಲ ಬಹಳ ತರ ಸಾಕೊಂಡು ಹೋಗ್ಬಿಡುತ್ತೆ. ಅವ್ರು ಎಲ್ಲ ಕೆಲಸ ಮಾಡ್ತಾರೆ, ಯಾವ ಕೆಲಸನೂ ನಿಂದಿರಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ಏನು ಹೇಳಿದ್ರು ಇದು ಮಾಡ್ಕೊಂತಾರೆ ಅವ್ರು. ಊರು ಏನು ಕೆಲಸನೇ ಇಲ್ರಿ. ನಾವು ಯಾರು ಕೇಳ್ಬೇಕು ಅವರಾದ್ರೆ ನಾವು ಏನು ಹೇಳ್ತೀವಿ ಅದು ಸ್ಪಂದಿಸ್ತಾರೆ. ಅವ್ರಿಂದ ಎಲ್ಲ ಕೆಲಸನ ಆಗ್ಯಾವ. ಹೌದು. ಕಾಂಗ್ರೆಸ್ ಬರ್ಬೇಕ್ರಿ. ಇದೇನು ಬರೀ ಏನಂದ್ರೆ ಏನು ಕೆಲಸ ಇಲ್ಲ, ಬರೀ ರೊಕ್ಕ ಅದು ಇದು ಬರೀ ಕೆಲಸ ಇಲ್ಲ ನೋಡ್ರಿ. ಇದು ಬರೀ ಕಮಿಷನ್ ತಿನ್ನ ಸರ್ಕಾರ ಆಗೈತೆ ನೋಡ್ರಿ. ಯಾವ ಸರ್ಕಾರ ಬಂದ್ರೆ ಚಲೋ ರಾಜ್ಯದಾಗ? ಸಮಸ್ಯೆ ಎಲ್ಲ ಅದಾವೆ, ಏನಂತಿಲ್ಲ, ಎಲ್ಲ ಅದಾವೆ ರೀ ಸಮಸ್ಯೆ. ಗದಿನಾಗ ಈ ಪೂರ ನೀವು ಮಾರ್ಕೆಟಿಂದ ಆತಂತ ಮಾತಾಡೋದಿಲ್ಲ, ಹೊರಗಿಂದ ರೋಡಿಂದ ನೋಡ್ರಿ. ಮತ್ತೆ 15 ದಿವಸಕ್ಕೊಮ್ಮೆ ಕುಡಿ ನೀರು ಬಿಡ್ತಾರೆ. ಆಮೇಲೆ ಯಾವ್ದು ತರದ ಸೌಕರ್ಯ ನಾವು ಕೇಳಕ್ ಹೋದ್ರೆ ಅದಕ್ಕೆ ಸರಿಯಾದ ಸ್ಪಂದನೆ ಇಲ್ಲ. ಯಾವುದೋ ಆಫೀಸರ್ಸ್ ಆಗಲಿ, ಯಾವುದೋ ಈ ಸರ್ಕಾರಿ ಕಚೇರಿ ಒಳಗಾಗಲಿ, ಎಲ್ಲದಕ್ಕೂ ಕರಪ್ಷನ್ ಐತಿ. ಹಿಂಗಾಗಿ ಅದಕ್ಕೆ ಇವತ್ತಿನ ಇದನ್ನು ನೋಡಿದ್ರೆ ಬಿಜೆಪಿ ಬರೋದು ಭಾಳ ಉತ್ತಮ ಅನ್ಸುತ್ತೆ ಸರ್. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಬಿಜೆಪಿ ಹತ್ರ ಒಲವು ಭಾಳ ಐತಿ. ಬಿಜೆಪಿ ಬಂದರೆ ಎಲ್ಲರಿಗೂ ಒಂದು ಸ್ವಲ್ಪ ಅನುಕೂಲ. ಕಾಂಗ್ರೆಸ್ನವರು ಮಾಡ್ತಾರೆ, ಇಲ್ಲ ನಂಗಿಲ್ಲ. ಗದಗಿಂದ ಚರಣ ಬದಲಾಗ್ಬೇಕಂದ್ರೆ ಸ್ವಲ್ಪ ಏನಾರ ಒಟ್ಟು ಎಲ್ಲರೂ ಕೂಡಿ ಬಿಜೆಪಿ ಸಪೋರ್ಟ್ ಮಾಡಬೇಕು. ಏನೇನು ಸಮಸ್ಯೆಗಳು ಅದಾವ? ಭಾಳ ಅದಾವ ಸಮಸ್ಯೆ. ಹೇಳ್ಬೇಕಂದ್ರೆ ಯಾರು ಶಾಸಕರಾಗಬೇಕು, ಇಲ್ಲ ಏನಾಗಬೇಕು, ನಿಮ್ಮ ಆಯ್ಕೆ ಏನು? ಬಿಜೆಪಿ ಬರಬೇಕು, ಹೊರಗಿನವ್ರು ಬರಬೇಕು. ಇದ್ರಾಗೆಲ್ಲ ಕಚ್ಚಾಟ ನಡೆದ ಜಗ್ಗ. ಇದ್ರಾಗ ಒಂದು 10 ಮಣ ಆಗ್ಯಾವು. 10 ಮಣದಾಗ ನಾನು ನೀನು ಅನ್ಕೊಂತ ಕುಂತ್ರೆ ಕೆಲಸ ಆಗಂಗಿಲ್ಲ. ಹೊರಗಿನವ್ರು ಒಳ್ಳೆ ಒಂದು ವ್ಯಕ್ತಿಗಳು ಬರಬೇಕು. ಅಂದಾಗ ಒಂದು ಗದಗ ಸುಧಾರಣೆ ಆಗುತ್ತೆ. ರಾಜ್ಯದೊಳಗೆ ಯಾವ ಸರ್ಕಾರ ಬರಬೇಕು? ಬಿಜೆಪಿ ಬರಬೇಕು. ಯಾಕೆ ಬಿಜೆಪಿ ಬರ್ಬೇಕು ಅಂತ ರೀ? ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು. ಎಲ್ಲ ಬಿಜೆಪಿ ಅವ್ರು ಮಾಡಕತ್ತಾರಲ್ಲ, ಎಲ್ಲದಕ್ಕೆ ಟ್ಯಾಕ್ಸ್ ಹಾಕೊಂತ್ರೆ ಅಭಿವೃದ್ಧಿ ಏನು ಮಾಡ್ತಾರೆ ಅವ್ರು? ಕಾಂಗ್ರೆಸ್ ಹಾಕ್ಬೇಕು ಓಟು. ಎಚ್ ಕೆ ಪಾಟೀಲ್ರು ಗದಗದಾಗ ಅವರು ಮುಂದುವರಿಬೇಕಂತೀರಿ. ರಾಜ್ಯದಾಗ ಯಾವ ಸರ್ಕಾರ ಬರ್ಬೇಕು? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬರ್ಬೇಕು? ಈ ಬಿಜೆಪಿ ಅವ್ರು ಹಾಲಿಗೆ ಟ್ಯಾಕ್ಸ್ ಹಾಕಕತ್ತಾರ, ಅಕ್ಕಿಗೆ ಟ್ಯಾಕ್ಸ್ ಹಾಕಕತ್ತಾರ, ಗ್ಯಾಸ್ ಬದಲು ಫ್ರೀ ಕೊಡ್ತೀನಿ ಅಂದ್ರೆ ಹಿಂದಾಗಡೆ 1100 ರೂಪಾಯಿ ಮಾಡಿದ್ರು ಗ್ಯಾಸ್. ಅದನ್ನ ಯಾರು ಹೇಳೋರು? ಯಾವ ಸರ್ಕಾರ ಬಂದ್ರೆ ಚಲೋ ಅಂತ ನೀವು? ರಾಜ್ಯದಾಗ ಯಾವ ಸರ್ಕಾರ ಬಂದ್ರೆ ನಮ್ಗೇನ್ರಿ? ಯಾರು ಅಭಿವೃದ್ಧಿ ಮಾಡ್ತಾರ ಅವ್ರು ಬರ್ಬೇಕ್ರಿ. ಜನಪರವಾಗಿ ಯೋಚನೆ ಮಾಡ್ಬೇಕು.
ಜನಪರವಾಗಿ ಯೋಜನೆ ಮಾಡಿದ್ರೆ ಎಲ್ಲರಿಗೂ ಚಲೋ ಆಗ್ತೈತಿ. ಗದಗ ಕ್ಷೇತ್ರಕ್ಕೆ ಯಾರು ಶಾಸಕರಾಗಿ ನಮ್ದು ಶ್ರೀ ಎಸ್ ಕೆ ಪಾಟೀಲ್ ಸರ್ ಆದ್ರೆ ಬಹಳ ಚಲೋ ಸರ್. ಹಾ ಮಾಡ್ಯಾರಿ ಎಲ್ಲ ಮಾಡ್ಯಾರಿ ಮಾರ್ಕೆಟ್ ಎಲ್ಲ ಕೆಲಸ ನಮ್ದು ಎಲ್ಲ ಶೆಡ್ ಗಿಡ ಎಲ್ಲ ಹಾಕಿ ಕೊಡ್ಸಾರ ಎಲ್ಲ ಮಾಡ್ಯಾರಿ ಎಲ್ಲ ಪ್ರತಿ ನಮ್ದು 18ನೇ ವಾರ್ಡ್ ರೀ ಪ್ರತಿಯೊಂದು ಮನೆಗೆ ಇದು ಸುಲಭ ಶೌಚಾಲಯ ಇದ್ದಿದ್ದಲ್ಲ ಎಲ್ಲ ಶೌಚಾಲಯ ಮಾಡ್ಕೊಟ್ಟಾರ ರೋಡ್ಗಳು ಮಾಡ್ಕೊಟ್ಟಾರ ಎಲ್ಲ ಸೌಕರ್ಯಗಳು ಎಲ್ಲ ಸಿಕ್ಕೈತಿ ನಮಗೆ. ಹಾ ಇಲ್ರಿ ಇಲ್ಲಿ ಏನ್ ಮಾಡಿಲ್ಲ ನೋಡ್ರಿ ಆ ಕಡೆ ಮಾಡ್ರಿ ಈ ಕಡೆ ಹಂಗೈತ್ರಿ ಇನ್ನು ನಮಗ್ ನೆಳ ಇಲ್ಲ ಏನಿಲ್ಲ ಬಿಸಿಲಾಗ ವ್ಯಾಪಾರ ಇಲ್ರಿ ಹ್ಞೂನ್ರಿ ಏನ್ರಿ ಯಾರು ಬರ್ತಾ ಚಲೋನ ಬಿಡ್ರಿ ನಮಗೇನ್ರಿ ಅದ ಇದ ಅನ್ನೋಂಗಿಲ್ರಿ ಈಗ ಸರ್. ಈಗಾಗಲೇ ಕಳೆದ ಬಾರಿ ಕೂಡ ತಾವು ಸ್ಪರ್ಧೆ ಮಾಡಿದ್ರಿ ಅದಕ್ಕಿಂತ ಹಿಂದೆಯೂ ಕೂಡ ಬಿಎಸ್ಎನ್ ತಾವು ಸ್ಪರ್ಧೆಯನ್ನು ಮಾಡಿದ್ರಿ. ಕ್ಷೇತ್ರ ಸಂಚಾರದ ಬಗ್ಗೆ ಸಾಕಷ್ಟು ಜನ ಸೇರ್ಪರಿಸಿದರಾಗಿದ್ದಾರೆ. ಈ ಬಾರಿಯ ಚುನಾವಣೆಯನ್ನು ಯಾವೆಲ್ಲ ವಿಚಾರವನ್ನು ಇಟ್ಕೊಂಡು ತಾವು ಮಾಡ್ತಾ ಇದ್ದೀರಿ ಅಂತ. ಹುಷಾ ಗದಗ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಗಟ್ಟಿಯಾದಂಥ ಜಿಲ್ಲೆ ಇದು. ಈ ಬಾರಿ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಲೆ ಜನ ಇವತ್ತು ಮತದಾರರು ಅವರು ತೀರ್ಮಾನ ಮಾಡಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಬೇಕು ಅನ್ನೋ ತೀರ್ಮಾನವನ್ನು ಭಾಳ ಸ್ಪಷ್ಟವಾಗಿ ನಾವು ಹೋದ ಕಡೆಯಲ್ಲ ನಾನು ಪ್ರತಿ ಮನೆ ಮನೆಗೆ ಏನು ಭೇಟಿ ಕೊಡ್ತಾ ಇದ್ದೀನಿ. ಜನ ಹೊರಗೆ ಬಂದು ಈ ಸಲ ಭಾರತೀಯ ಜನತಾ ಪಕ್ಷ ಗೆದ್ದು ಬರಬೇಕು ನಮ್ಮ ಆಶೀರ್ವಾದ ನಿಮಗಿದೆ ಅಂತಕ್ಕಂಥ ಮಾತನ್ನು ಇವತ್ತು ಮತದಾರರು ಹೇಳ್ತಾ ಇದ್ದಾರೆ. ಒಂದು ನೀರಾವರಿ ಸಚಿವರಾಗಿದ್ದರು ನಾನು ಪದೇ ಪದೇ ಹೇಳ್ತೇನೆ ಎಲ್ಲೋದ್ರೂ ಕೂಡ ಅವರು ಮನಸ್ಸು ಮಾಡಿದರೆ ಕೃಷ್ಣೇನೇ ಗದಗಿಗೆ ತರಬಹುದು. ನೀರಾವರಿ ಸೌಲಭ್ಯಗಳ ಜೊತೆಗೆ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಇರ್ತಿರಲಿಲ್ಲ ಅದನ್ನು ಮಾಡಲಿಲ್ಲ. ತುಂಗಭದ್ರಾ ಯೋಜನೆ ಅನ್ನೋ ಅದನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಆಯ್ತು. ಆದರೆ ಅದನ್ನು ಪರಿಪೂರ್ಣವಾಗಿ ಅಂದರೆ ಅದನ್ನು ಕೂಡ ಅನ್ಸೈಂಟಿಫಿಕ್ ಆಗಿ ಮಾಡೋದ್ರ ಜೊತೆಗೆ ಕಳಪೆ ಇವತ್ತು 8 mm ಪೈಪ್ ಇರಬೇಕಾದಲ್ಲಿ 2 mm ಪೈಪ್ ಹಾಕಿದ್ರೆ ಪ್ರೆಷರಿಗೆ ಪ್ರತಿನಿತ್ಯ ಪೈಪ್ ಹೊಡೆಯುತ್ತೆ. ಗದಗ ಬೆಟಗೇರಿ ನೀರಿಗೆ 32 mL ನೀರು ಪ್ರತಿ ಬೇಕಾಗತ್ತೆ. ಅದು ನಮಗೆ ಸಿಗ್ತಾ ಇರೋದು 12-13 ಅಂದರೆ ನೀರು ಶಾರ್ಟೇಜ್ ಇಲ್ಲ. ನೀರು ಸಾಕಷ್ಟು ಇದ್ದರೂ ಕೂಡ ಅದನ್ನು ಯಾವ ರೀತಿ ಕಾಮಗಾರಿ ಆಯಿತು ಅನ್ನೋದು ಒಂದು ಜವಾಬ್ದಾರಿ ಶಾಸಕರಾಗಿ ಅದನ್ನ ಯಾವುದೂ ಮಾಡಲಿಲ್ಲ. ಸರ್ ಈಗ ಈ ಥರ ಆರೋಪಗಳನ್ನು ಹೊರತುಪಡಿಸಿ ನೀವೇ ಯಾಕೆ ಶಾಸಕರಾಗಬೇಕು ಅಂತ ಕೇಳಿದ್ರೆ ನಿಮ್ದೇ ಆಗಿರುವಂಥ ವಿಷನ್ ಏನಿದೆ ಗದಗ ಬಗ್ಗೆ ಅದಕ್ಕೊಂಚೂರು ಉತ್ತರಿಸೋದಾದರೆ. ಒಂದು 5 ವರ್ಷ ಶಾಸಕನಿಗೆ ಒಂದು ಅವಕಾಶ ಇರುತ್ತೆ. ನನ್ನ ಕಲ್ಪನೆ ನನ್ನ ಒಂದು ತಿಳುವಳಿಕೆ ನನ್ನ ಬುದ್ಧಿ ಪ್ರಕಾರ 4 ವರ್ಷ ಸಾಕು ನನಗೆ. ನನಗೇನು ಊಟ ಹಿಡ್ಕೊಂಡು ಕೂತ್ಕೊಳ್ಳೋದು ಬೇಕಾಗಿಲ್ಲ. ಜನ ಆಶೀರ್ವಾದ ಮಾಡಿ 4 ವರ್ಷ ಟೈಮ್ ಕೊಟ್ಟರೆ ಗದಗ ಬೆಟಗೇರಿ ಏನು ಪರಿಸ್ಥಿತಿ ಇದೆ ಅದರ ರಿಸಲ್ಟು 4ನೇ ವರ್ಷಕ್ಕೆ ಮುಗಿಯತ್ತೆ. 5ನೇ ವರ್ಷಕ್ಕೆ ಅವ್ರ ಮೆರಿಟ್ ಕಾರ್ಡ್ ಕೊಡ್ಬೇಕು ನನಗೆ. ಭರವಸೆ ಇಟ್ಕೊಳ್ಬೋದು ಅಂತೀರಿ? 100ಕ್ಕೆ 100. ಯಾಕಂದ್ರೆ ನಾವೆಲ್ಲ 20 ವರ್ಷದಿಂದ ನನ್ನ ಸಾಮಾಜಿಕ ಬದುಕು ಪ್ರಾರಂಭ ಮಾಡಿದ್ದು ಹೋರಾಟದಿಂದ. ಯಾವತ್ತೂ ಕೂಡ ಇಲ್ಲಿ ಏನು ನಡೀತಾ ಇದೆ ಅದ್ರ ವಿರುದ್ಧವಾಗಿ ನಾನು ಹೋರಾಟ ಪ್ರಾರಂಭ ಮಾಡಿದ್ದೆ. ನಾನೇನು ಕೇಳ್ತಾ ಇರಲಿಲ್ಲ. ನನಗೇನು ರಾಜಕಾರಣದಿಂದ ನನ್ನ ಮನೆ ನಡೀತಾ ಇಲ್ಲ. ಆದರೆ ಆಸೆ ಇದೆ ನಮ್ಮ ಊರು ನಮ್ಮ ಜನ ಇದನ್ನು ಇಲ್ಲಿ ನೀರು ಕೊಡಬೇಕಾಗಿದೆ, ಊರು ಸುಧಾರಣೆ ಆಗಬೇಕಾಗಿದೆ, ಜೊತೆಗೆ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಬೇಕು. ಈ ಬೇಸಿಕ್ ತಿಂಗ ಆಮೇಲೆ ಸ್ಪೋರ್ಟ್ಸ್ಮೆನ್ ಜಾಸ್ತಿ ಇಲ್ಲಿರೋದ್ರಿಂದ ಸ್ಪೋರ್ಟ್ಸ್ಮೆನ್ಗೆ ಒಂದು ನಂದೊಂದು ಕನಸಿದೆ, ಒಂದು ಸ್ಪೋರ್ಟ್ಸ್ ಸಿಟಿ ತರಬೇಕಂತಕ್ಕಂಥ ಕನಸಿದೆ. ಅದ್ರ ಜೊತೆಗೆ ಇಲ್ಲೇನು ಕಪ್ಪತ್ತಗುಡ್ಡ ಕಪ್ಪತ್ತಗಿರಿ ಇರೋದ್ರಿಂದ ಆಯುರ್ವೇದಿಕ್ ಹಬ್ ಇದು ಆಗಬೇಕು ಅಂತಕ್ಕಂಥ ಆಸೆ ಇದೆ. ನಮ್ಮ ಉದ್ಯೋಗಾವಕಾಶ ಸಿಗುತ್ತೆ ಅಂತಕ್ಕಂಥದ್ದು. ಎಸ್, ಇಷ್ಟೊತ್ತು ಅನಿಲ್ ಮೆಣಸಿನಕಾಯಿ ಅವರ ಜೊತೆ ಮಾತನಾಡ್ತಾ ಹೇಳಿದ್ರು ಈಗಿರ್ತಕ್ಕಂಥ ಸಮಸ್ಯೆಗಳೇನಿವೆ ಅದ್ರ ಜೊತೆಗೆ ಒಂದಷ್ಟು ಪರಿಸರ ಮುಖ್ಯ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಔದ್ಯೋಗಿಕ ಕ್ರಾಂತಿ ಅಂತಕ್ಕಂಥ ನಿಟ್ಟಿನಲ್ಲಾಗಿರ್ಬೋದು, ವಿಶೇಷವಾಗಿ ಗದಗ ಬೆಟಗೇರಿ ಅವಳಿ ನಗರಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಇದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಇದೀಗ ನಾವು ಗದಗ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಹಾಲಿ ಶಾಸಕ ಎಸ್ ಕೆ ಪಾಟೀಲ್ರು ಪ್ರತಿನಿಧಿಸಲ್ಪಡುವಂತಹ ಕ್ಷೇತ್ರ ಇದು. ಇಲ್ಲಿನ ಶಾಸಕರು ಈ ಜನರಿಗೆ ಯಾವೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು, ಯಾವೆಲ್ಲ ಕೈಂಕರ್ಯಗಳನ್ನು ಈಗಾಗಲೇ ಅನುಷ್ಠಾನಕ್ಕೆ ತಂದಿದ್ದಾರೆ, ಇನ್ನೂ ಅಭಿವೃದ್ಧಿಪಡಿಸಬೇಕಾಗಿದೆ, ಪ್ರಣಾಳಿಕೆಯಲ್ಲಿನ ಅಂಶಗಳೆಲ್ಲ ಅನುಷ್ಠಾನಗೊಂಡುವ ಅಥವಾ ಅನುಷ್ಠಾನಗೊಳ್ಳಬೇಕಿದೆಯಾ, ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ, ಬನ್ನಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಹೋಗೋಣ. ಮಾಡ್ಯಾರ ಮಾಡ್ಯಾರ ಈಗಿರೋರು ಒಳ್ಳೆ ಕೆಲಸ ಮಾಡ್ಯಾರ. ಕೆಲಸದಾಗ ಮಾತ್ರ ಅವ್ರಿಗೆ ಏನು ಹೆಸರಿಡೋಂಗಿಲ್ಲ, ಅವರೇ ಆಗ್ಬೇಕು ಒಳ್ಳೆ. ಎಚ್ ಕೆ ಪಾಟೀಲ್ರು ಒಳ್ಳೆ ಕೆಲಸ ಮಾಡ್ಯಾರ, ಮುಂದೂ ಮಾಡ್ತಾರ, ಸಾಕಷ್ಟು ಅನುದಾನ ಕೊಡ್ತಾರೆ ಎಲ್ಲ ಊರಿಗೂ, ಎಲ್ಲ ರಸ್ತೆ ಗಟಾರ ನಮ್ಮೂರ ಎಲ್ಲ ದೇವಸ್ಥಾನ ಅಭಿವೃದ್ಧಿ ಮಾಡ್ಯಾರ. ಹ್ಞೂ, ಬೊಮ್ಮಾಯಿ ಅವ್ರದ್ದೇನು ಸಾಧಾರಣ. ಹ್ಞೂ, ಹಾಂ.
ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಬೇಸ್ನೂರು ಕಾಂಗ್ರೆಸ್ ಸರ್ಕಾರ ನಂತರ ಅನ್ನ ಉಣ್ತೀವಿ ನಾವು ಸಿದ್ದರಾಮಯ್ಯ ಅಕ್ಕಿ ಕೊಟ್ಟಲ್ಲಿ ಉಣ್ಣಾಕೊಂತಾರೆ ಎಲ್ಲರ ಈಗ ಬಿಜೆಪಿ ಸರ್ಕಾರದವ್ರ ಅದ್ರಾಗ 5 ಕಿಲೋ ಕಡಿಮೆ ಮಾಡಿದ್ರಲ್ಲ ಮತ್ತೆ ಈಗ ಬಡವ್ರು ಏನು ತಿನ್ಬೇಕು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರ ಹಾಕ್ರೆ 100% ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಬಾ ಆಗ್ಬೇಕು ಈಗ ಬರೇ 40% ಕಮಿಷನ್ ಕೊಂಡ್ಬಿಟ್ಟಿದೆ ಈ ಸರ್ಕಾರ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅನುಕೂಲ ಆಗೇ ಅವನಕ್ಕೆ 40% ತೊಗೊಂತಾರ ಎಲ್ಲ ಮಾಡ್ತಾರ ಅರ್ಧ ಮುರ್ದ ಕೆಲಸ ಆಗ್ಯವು ಏನು ಕೆಲಸ ಎಚ್ಕೆ ಬಿಡೋರು ಎಚ್ಕೆ ಬಿಡೋರು ಬಿಜೆಪಿ ಅವರು ಅವರೇನು ಉದ್ದಾರ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಎಲ್ಲರೂ ರೈತರು ಆರಾಮಿರ್ತಾರ ಬಡ ಮಗರು ಆರಾಮಿರ್ತಾರ ಆಯ್ತಾ ಬಿಜೆಪಿ ಏನು ಮಾಡಿಲ್ಲ ಅವರು ಜಿ ಎಸ್ ಟಿ ಮಾಡ್ಯಾರ ನಾವು ಒಂದು ಮಜ್ಜಿಗೆ ಕುಡಿದ್ರು ಅದಕ್ಕೆ ಜಿ ಎಸ್ ಟಿ ಹಾಕ್ಯಾರ ಸಿಲಿಂಡರ್ ಬಲ್ಲ ಗಗನಕ್ಕೆ ಪೆಟ್ರೋಲ್ನೂ ಹೆಚ್ಚಿಗೆ ಮಾಡ್ಯಾರ ಏನು 10 ರೂಪಾಯಿ ಕೆ ಜಿ 8 ರೂಪಾಯಿ ಕೆ ಜಿ ಇದ್ದಿದ್ದು 20 ರೂಪಾಯಿ ಮಾಡ್ಯಾರ ಒಂದು ತೊಗರಿ ಬೆಳೆ ತೊಗೊಂಬರ್ಬೇಕಾದ್ರು ಅವ್ರನ್ನ ಕೇಳಿ ತೊಗೊಂಬರ್ಬೇಕು ನಾವು ಮೋದಿನ ಕೇಳಿ ತೊಗೊಂಬರ್ಬೇಕಾಗಿದ್ದಿಲ್ಲ ಅನಿಲ್ ಮೆಣಸಿಕಾಯಿ ಅವರು ಹೊಸಬ್ರು ಅವಕಾಶ ಕೊಡಬೇಕು ಪ್ರತಿ ಸಲ ಹಳಬರು ಕೊಡೋಕ್ಕಿಂತ ಒಬ್ರಿಗೆ ಒಂದು ಹೊಸಬ್ರು ಅವಕಾಶ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದು ನಮ್ಮ ಕಾನ್ ನೋಡಬೇಕು ಹೋ ಸಲನು ಬರುವಂಥ ಸ್ಟೇಜಲ್ಲಿದ್ದು ಸ್ವಲ್ಪ ಡಿಸ್ಕ್ವಾಲಿಫಿಕೇಷನ್ ಆದರೂ ಈ ಸಲ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಏನೋ ಸ್ವಲ್ಪ ಬದಲಾವಣೆ ನೋಡಬೇಕಲ್ಲ ಪ್ರತಿ ಒಬ್ಬರನ್ನ ಹಳಬ್ರ ನೋಡ್ಕೊತ ಹೋದ್ರೆ ಚೇಂಜಸ್ ಕಾಣೋದು ನೋಡಬೇಕು ಎಸ್ ವೀಕ್ಷಕರೇ ಇಷ್ಟೊತ್ತು ಗದಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತದಾರ ಪ್ರಮುಖರ ಮನದಾರ ಮಾತನ್ನ ಕೇಳ್ಕೊಂಡು ಬಂದ್ರೆ ಹಾಗಾದ್ರೆ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಹಾಲಿ ಶಾಸಕರು ಎಚ್ ಕೆ ಪಾಟೀಲ್ ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ಸರ್ ಈಗಾಗಲೇ ನಿಮ್ಮ ಅವಧಿಯನ್ನು ಪೂರ್ಣಗೊಳಿಸಿದಿರಿ ಮತ್ತೆ ಚುನಾವಣೆಗೆ ಸಜ್ಜಾಗಿದ್ದೀರಿ ಪಕ್ಷ ಕೂಡ ಅಭ್ಯರ್ಥಿ ಅಂತ ತಮ್ಮನ್ನು ಘೋಷಣೆ ಮಾಡಿದೆ ಹಾಗಿದ್ರೆ ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಬಾರಿಯ ಚುನಾವಣೆಯನ್ನು ತಾವು ಎದುರಿಸ್ತೀರಿ ಅಂತ ನೋಡಿ ಈ ಚುನಾವಣೆಯನ್ನು ಬಿಜೆಪಿಯವರು ಏನು ಸಂಪೂರ್ಣ ವಿಫಲರಾಗಿದ್ದಾರೆ ಉತ್ತಮ ಸರ್ಕಾರ ಕೊಡೋದಕ್ಕೆ ಉತ್ತಮ ರಾಜಕೀಯ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕೆ ಹಾಗೂ ಕೆಲವು ಜನಾಂಗಗಳನ್ನು ಕೆಲವು ವರ್ಗಗಳನ್ನು ಸಂಪೂರ್ಣ ಸೆದೆಬಡಿಯುವಂಥ ಪ್ರಯತ್ನಗಳನ್ನು ಏನು ಮಾಡಿದ್ದಾರೆ ಅದರ ವಿರೋಧವಾಗಿ ನಾವು ಇವತ್ತು ಜನರ ಮತವನ್ನು ಕೇಳ್ತಾ ಇದ್ದೀವಿ ನಮ್ಮ ಸರ್ಕಾರಗಳಿದ್ದಾಗ ನಾವು ಮಾಡಿರ್ತಕ್ಕಂಥ ಸಾಧನೆ ನಾನು ಮಂತ್ರಿಯಾಗಿದ್ದಾಗ ಮಾಡಿರ್ತಕ್ಕಂಥ ಸಾಧನೆ ನಾನು ಶಾಸಕನಾಗಿ ಮಾಡಿರ್ತಕ್ಕಂಥ ಸಾಧನೆ ನನ್ನ ನಡವಳಿಕೆ ಚಾರಿತ್ರ್ಯ ಮೊದಲು ಮಾಡಿಕೊಂಡು ಈ ಚುನಾವಣೆಯಲ್ಲಿ ನಾನು ಮಾಡಿರ್ತಕ್ಕಂಥ ಜನಸೇವೆಯ ಹಿನ್ನೆಲೆಯೊಳಗೆ ನಾನು ಮತ ಕೇಳ್ತೀನಿ ಅದರ ಜೊತೆಗೇ ನಾವು ಕಾಂಗ್ರೆಸ್ ಪಕ್ಷದವರು ಈ ಒಂದು ಅವಾಂತರ ಅವಘಡವನ್ನು ಏನು ಸೃಷ್ಟಿ ಮಾಡಿದ್ದಾರೆ ರಾಜ್ಯದಲ್ಲಿ ಜನರ ಬದುಕನ್ನು ಏನು ಅಸಹನೀಯ ಮಾಡಿದ್ದಾರೆ ಜನ ಅಡಚಣೆಯಿಂದ ಒದ್ದಾಡ್ತಾ ಇದ್ದಾರೆ ಅವರಿಗಾಗಿ ಕೆಲವು ಸ್ಪಷ್ಟವಾಗಿರ್ತಕ್ಕಂಥ ಭರವಸೆಗಳನ್ನು ಕಾಂಗ್ರೆಸ್ಸು ಏನು ನಿರ್ಣಯಿಸಿದೆ ಆ ಕಾಂಗ್ರೆಸ್ ನಿರ್ಣಯ ಮಾಡಿರ್ತಕ್ಕಂಥ ನಿಲುವುಗಳು ಗ್ಯಾರಂಟಿಗಳು ಏನಿದಾವೆ ಅದು ಗೃಹಲಕ್ಷ್ಮಿ ಇರ್ಬೋದು ಉಚಿತ ವಿದ್ಯುತ್ 200 ಯೂನಿಟ್ಗಳಿರ್ಬೋದು ಅದು 10 ಕೆಜಿ ಅಕ್ಕಿ ಕೊಡ್ತಕ್ಕಂಥದ್ದಿರ್ಬೋದು ಯುವಕರಿಗೆ 3,000 ರೂಪಾಯಿ ಗ್ರ್ಯಾಜುಯೇಟ್ಸ್ಗೆ ಸ್ಟೈಫಂಡ್ ಕೊಡುವಂಥದ್ದಿರ್ಬೋದು ಇವೆಲ್ಲವುಗಳನ್ನು ಮುಂದಿಟ್ಟುಕೊಂಡು ನಾವು ಚುನಾವಣಾ ಕಣದಲ್ಲಿದ್ದೇವೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗದಗಿಗೇನು ವಿಶ್ವವಿದ್ಯಾಲಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಗದಗಿಗೆ ಮೆಡಿಕಲ್ ಕಾಲೇಜನ್ನು ತೆಗೆದುಕೊಂಡು ಬಂದಿದ್ದೇನೆ ಸ್ನಾತಕೋತ್ತರ ಕೇಂದ್ರ ಪಶು ವಿಶ್ವವಿದ್ಯಾಲಯ ಅದು ಪ್ಲಾನಿಟೋರಿಯಂ ಇರ್ಬೋದು ಕ್ರೀಡಾ ಕ್ಷೇತ್ರದಲ್ಲಂತೂ ಮೂಲಭೂತ ಸೌಲಭ್ಯಗಳನ್ನು ಅತ್ಯಂತ ಶ್ರೇಷ್ಠ ರೀತಿಯೊಳಗೆ ಅದು ನಮ್ಮ ಜಿಲ್ಲಾ ಸ್ಟೇಡಿಯಂ ಇರ್ಬೋದು ಅದು ಒಳಾಂಗಣ ಕ್ರೀಡಾಂಗಣ ಇರ್ಬೋದು ಅಥವಾ ಹಾಕಿ ಟರ್ಫ್ ಗ್ರೌಂಡ್ ಇರ್ಬೋದು ಕ್ರಿಕೆಟ್ ಪಿಚ್ ಟರ್ಫ್ ಗ್ರೌಂಡ್ ಇರ್ಬೋದು ಇವೆಲ್ಲವುಗಳ ಜೊತೆಗೆ ನಾವೇನು ಈ ಗದಗನಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಇದೆ ಅದು ಭೀಷ್ಮಕಿರಿಯ ಮೂಲಕ ಒಂದು ಸುಂದರ ತಾಣವನ್ನು ಗದಗನ್ನಾಗಿ ಮಾಡಿದ್ದೇವೆ ಇವೆಲ್ಲವುಗಳು ಸಹಿತ ಜನರಿಗೆ ತೆರೆದಿಟ್ಟ ಪುಸ್ತಕದಂತಿದೆ ಕೆಲವರು ಕಣ್ಣು ಮುಚ್ಕೊಂಡು ಇದೇ ಇಲ್ಲ ಅದೇ ಇಲ್ಲ ಹಿಂಗೆ ಹಂಗೆ ಅಂಥೇಳಿ ಹೊಟ್ಟೆ ಕಿಚ್ಚಿಗೆ ಹೇಳೋ ಮಾತುಗಳೇನದಾವಲ್ಲ ಇವಕ್ಕೆ ಜನ ಅಂತೂ ಯಾವುದೇ ಸೊಪ್ಪು ಹಾಕೋದಿಲ್ಲ ಜನ ಸತತವಾಗಿ ನನ್ನ ಮೇಲೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ ನಮ್ಮ ಸರ್ಕಾರ ಬರಲಿಲ್ಲ
ಕೆಲವು ಸಂದರ್ಭದಲ್ಲಿ ಅಸಹಕಾರ ಇದ್ದಾಗ್ಯೂ ಸಹಿತ ನಾನೇನು ನನ್ನ ಜನರಿಗೆ ಮಾತನಾಡಿದ್ದೆ, ನನ್ನ ಜನರಿಗೆ ನನ್ನ ಕ್ಷೇತ್ರದ ಮಟ್ಟದಲ್ಲಿ ಹೇಳಿದ್ದೆ, ಅವನ್ನ ಬಹುತೇಕವಾಗಿ ಪೂರೈಸುವಂತಹ ಕೆಲಸ 75-80% ಹೆಚ್ಚು ಪೂರೈಸಿರ್ತಕ್ಕಂಥ ಕೆಲಸ ಮಾಡಲಾಗಿದೆ. ಎಸ್, ಇದಿಷ್ಟು ಗದಗ ಕ್ಷೇತ್ರದ ಹಾಲಿ ಶಾಸಕರಾಗಿರುವಂತಹ ಎಚ್ ಕೆ ಪಾಟೀಲ್ ಆಡುವಂತಹ ಮಾತಾಗಿರುವಂತದ್ದು. ಬರ್ತಕ್ಕಂಥ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಚುನಾವಣೆ ಎದುರಿಸ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ನೇಗಿಲ್ಲ ಹಿಡಿದು ಹೊಲದ ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಅಂತ ಹೇಳ್ಕೊಂಡು ನಾವೆಲ್ಲ ರೈತರು ನಮ್ಮ ಭಾಗದೊಳಗೆ ಏನ್ ಮಾಡ್ತಾರ ಅಂದ್ರೆ ಹಿಂಗೆ ಚಕಡಿ ತಗೊಂಡ ಆ ನಡಿಪ ಬಸ್ಸು ಅಪ್ಪ ಕಡೆ ಬಾ ಅನ್ಕೊಂತ ಹಾಂಗ ಹೊಲಕ್ಕೆ ಹೋಗೋ ಕೆಲಸ ಮಾಡ್ಕೊಂಡು ರೈತಾಪಿ ಮಾಡ್ತಾರ. ಈ ರೈತರಿಗೆ ನಿಜವಾಗಿ ಏನ್ ಅನುಕೂಲ ಐತಿ, ಈ ಭಾಗದಾಗ ಏನಾದ್ರು ಶಾಸಕರ ಅನುಕೂಲ ಮಾಡ್ಯಾರೋ ಇಲ್ಲೋ ಅನ್ನೋದನ್ನ ಇಲ್ಲೊಬ್ರು ಯಜಮಾನಿಕೈತೆ. ನಿಜಮಾನ್ರ ಈ ಭಾಗಕ್ಕೆ ಇಲ್ಲಿ ಶಾಸಕರು ಏನು ಕೆಲಸ ಮಾಡ್ಯಾರೋ ಹೆಂಗ? ಏನು ಮಾಡಿಲ್ರಿ ಸರ್. ಏನು ಮಾಡಲ್ಲ ಅಂತೀರಿ? ಏನು ಮಾಡಿಲ್ರಿ. ಮತ್ತೆ ಈಗ ನೀವು ಹಿಂಗೆಲ್ಲ ದಿನ ಹೊರಮನೆ ಬಾಳ ಮಾಡ್ಕೊಂಡಿರೋರು, ಚುನಾವಣೆ ಬಂದಾಗಷ್ಟೇ ಬರೋರು ಹೋಗೋರು, ಇಂಥವ್ರಿಗೆ ಏನಂತೀರಿ ಈ ಮೂಲಕ ನೀವು? ಏನನ್ನಕೇನ್ರಿ, ಅವ್ರಿಗೆ ತಿಳಿಬೇಕ್ರಿ ಅದು. ಅವ್ರು ತಿಳಿದು ರೈತರಿಗೆ ಏನೈತಿ ಏನಿಲ್ಲ ನೋಡಿ ಅವ್ರು ಇದನ್ ಮಾಡ್ಬೇಕು. ಅವ್ರಿಗೆ ಈ ರಾಜ್ಯದಾಗ ಬಿಜೆಪಿ ಸರ್ಕಾರ ಬಂದ್ರೆ ಚಲೋನ ಮತ್ತೇನು ಕಾಂಗ್ರೆಸ್ ಬಂದ್ರೆ ದೇಶ? ನಾವು ಅದೆಲ್ಲ ಅದು ಇದು ಅನ್ನೋಂಗಿಲ್ಲ ನೋಡ್ರಿ ನಾವು, ಯಾಕಂದ್ರ ಅಂತ ಮನುಷ್ಯರಲ್ಲ ನಾವು, ರಾಜಕೀಯ ಮನುಷ್ಯರ. ಎಸ್, ಅವ್ರಂತಾರ ಒಟ್ಟು ಏನಾಗಲಿ ಅಭಿವೃದ್ಧಿ ಕೆಲಸ ಆಗ್ಬೇಕಂತ ಅವ್ರಂತಾರ. ಹಂಗಾರಿ ಆ ಹಿರಿಯರ ಯಜಮಾನರು ಮಾತು ಮೊದಲು ಮಾಡ್ಕೊಂಡ ಹಳ್ಳಿ ಭಾಗಕ್ಕೆ ಒಳಗೆ ಹೋಗಿ ಬರ್ರಿ. ಆ ನಡಿಪ ಬಸವ ಗದಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರುವಂತಹ ಹರ್ತೆನ್ನು ಗ್ರಾಮಕ್ಕೆ ನಾವು ಬಂದಿವಿ ಬ್ಯಾಸಗಿ ದಿನ ಹೇಳಿ ಕೇಳಿ. ಇಲ್ಲಿ ಇಲ್ಲಿ ನಮ್ಮ ರೈತಾಪಿ ವರ್ಗದ ಕೆಲಸ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಹೊಲಕ್ಕೆ ಹೋಗ್ತಾರ, ಬಿಸಿಲು ಆತ್ಮ ಅಂದ್ರೆ ಆರಾಮ್ ಹಿಂಗ ಅರಳಿ ಕಟ್ಟಿ ಒಂದು ಜನ ಕೊಡ್ತಾರ, ಕಟ್ಟಿ ಮೇಲೆ ಕುಂತ ಜನರ ಜೊತೆ ಒಂದಿಷ್ಟು ಮಾತು ಮಾತಾಡೋಣ. ಈಗ ಚುನಾವಣೆ ಕಾವ್ ಹಂಗೈತಿರಪ್ಪ ನಿಮ್ಮಲ್ಲಿ? ಎಲ್ಲ ಒಳ್ಳೆ ವಾತಾವರಣ ಐತ್ರಿ. ಒಳ್ಳೆ ವಾತಾವರಣ ಐತಿ ಅಂದ್ರೆ ಈ ಸರಿ ಯಾವ ಪಕ್ಷ ಬರ್ಬೇಕಂತೀರಿ, ಯಾವ ಸರ್ಕಾರ ಬಂದ್ರೆ ಬೇಷ್ ಅಂತೀರಿ? ನಮಗೆ ನೋಡ್ರಿ, ಈಗ ಬರೋದು ಕಾಂಗ್ರೆಸ್ ಸರ್ಕಾರನ ಬರ್ಬೇಕು, ಯಾಕಂದ್ರೆ ಬಿಜೆಪಿ ಸರ್ಕಾರ 5 ವರ್ಷ ಅವ್ರ ಕೈಗೆ ಆಡಳಿತ ಕೊಟ್ಟು ನಮಗೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಭಾಳ ಇದಾಗೈತಿ, ಹಂಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರನ ಬರ್ಬೇಕು. ಹೇಳಿ, ಬಿಜೆಪಿ ಸರ್ಕಾರ ಏನು ಅಭಿವೃದ್ಧಿ ಮಾಡಿಲ್ಲ ಅಂತೀರಿ? ಏನು ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮಲ್ಲಿ ಮಾತ್ರ ಏನಿಲ್ಲರಿ, ಬಡವ್ರಿಗೆ ಎಲ್ಲ ಉದ್ಯಮದಾರರಿಗೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯವ್ರಿಗೆ ಅಂತರಿಗೆ ಒಳ್ಳೇದಾಗಿತ್ತು, ನಮ್ಮಂತರಿಗೆ ಏನಾಗಿಲ್ಲ, ಬಡವ್ರಿಗೆ ಏನಿಲ್ಲರಿ. ಈಗ ನಮ್ಮ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಕ್ಷದವರ ಇದ್ರು, ಎಚ್ ಕೆ ಪಾಟೀಲ್ ಅವರು ತಮ್ಮ ಕ್ಷೇತ್ರದೊಳಗೆ ಅಭಿವೃದ್ಧಿ ಮಾಡ್ಯಾರೋ ಹೆಂಗ ಮಾಡಿರಿ ಸರ್? ಮಾಡಿರಿ. ಎಚ್ ಕೆ ಪಾಟೀಲ್ ಸಾಹೇಬ್ರ ಸಿಸಿ ರಸ್ತೆ ಮಾಡ್ರೆ, ಎಲ್ಲಿ ಬೇಕಾದ್ರೆ ಸಮುದಾಯ ಭವನಕ್ಕೆ ದುಡ್ಡು ಹಾಕ್ಯಾರ, ಎಲ್ಲ ಕಡೆನೂ ಇವು ಸಿಡಿ ಪಡಿ ಕಟ್ಟಿಸು ಇದ್ರ ರೂಢಿನೂ ಇಂಥವೆಲ್ಲ ವರ್ಕ್ ಮಾಡ್ರಿ, ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡ್ರಿ. ನೀವೇನಂತೀರಿ ಯಜಮಾನ್ರೆ, ಯಾವ್ದು ಸರ್ಕಾರ ಬಂದ್ರೆ ಒಳ್ಳೇದು, ಏನ ಅಭಿವೃದ್ಧಿ ಕೆಲಸ ಅಂತ? ಜಾಸ್ತಿ ಹೋಗೋದು ಕಾಂಗ್ರೆಸ್ ಸರ್ಕಾರ. ಈ ಬಿಜೆಪಿ ಅವ್ರು ಬರೀ ಗುದ್ದಾಡಕ ಆಯ್ತು ಬಿಡ್ತಾರ, ರೈತರು ನೋಡಂಗ ಇಲ್ಲ, ಒಂದ್ ಸಾಲ ಮನ್ನಾ ಇಲ್ಲ, ಒಂದ್ ಏನು ಸುಧಾರಣೆ ಇಲ್ಲ, ಏನಿಲ್ಲ. ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಸಾಲ ಮನ್ನಾ ಮಾಡ್ದ, ಎಲ್ಲವನ್ನು ಒಂದೊಂದು ಲಕ್ಷ ಕೊಟ್ಟು ಅವರೆಲ್ಲ ಕಾಜಿ ಮ್ಯಾಗ ಸರ್ಕಾರ ಉಳಿಸ್ತಾರ. ಇವ್ರು ಬರೇ ಗೊಂದಲ, ನಾ ಮುಖ್ಯಮಂತ್ರಿ ಆಗ್ಬೇಕು, ನೀ ಮುಖ್ಯಮಂತ್ರಿ ಆಗ್ಬೇಕು, ಇಂಥವ್ ಏನು ಮಾಡೆಯಲ್ಲ ನೋಡ್ರಿ. ನಮಗೆ ಸರ್ಕಾರ ಸಿದ್ದರಾಮಯ್ಯನರಿ, ಸಿದ್ದರಾಮಯ್ಯ ಆದ್ರ ನಮ್ಗೆ ರೈತರಿಗೆ ಸಿದ್ದರಾಮಯ್ಯ ಆದ್ರೆ ರೈತರಿಗೆ ಚಲೋ ಅಂತ ಅವ್ರು ಹೇಳ್ತಾರ. ಹಂಗ ಇನ್ನೊಂದಿಬ್ರು ಮೂರು ಜನ ಇಲ್ಲಿ ಅಣ್ಣತಮ್ಮರದಾರ ಏನಂತಾರೆ ನೋಡೋಣ. ತಾವೇನಂತೀರಪ್ಪ? ನಮ್ದು ಬಿಜೆಪಿ. ಯಾಕೆ ಬಿಜೆಪಿ? ಯಾಕೆ? ಒಳ್ಳೆ ಗೌರ್ಮೆಂಟ್, ಒಳ್ಳೆ ಆಡಳಿತ ಐತೆ. ರೈತರಿಗೆಲ್ಲ ವರ್ಷಕ್ಕೆ 10,000 ರೂಪಾಯಿ ಹಾಕ್ತಾರ, ಎಲ್ಲ ಡೀಸೆಲ್ಗೆ ರೊಕ್ಕ ಕೊಟ್ಟಾರ. ಮತ್ತೀಗ ಮಂದಿ ಏನಾಕತ್ತಾರ, ಏನು ಅವ್ರು ಒಬ್ಬರು ಮುಖ್ಯಮಂತ್ರಿ ಆಗಿ ಕೆಲಸ ನಮಗೆ ಮುಗಿಸೋದಿಲ್ಲ, ಒಂದು ಅವಧಿಗೆ 3-4 ಮಂದಿ ಬೇಕೇ ಬೇಕಂತಾರಲ್ಲ, ಅದಕ್ಕೆ ಹೆಂಗೆ ಮತ್ತೆ ಸರ್? ಅದು ಹೈಕಮಾಂಡ್ ಏನು ಹೇಳ್ತೈತೆ ಅದು ಮಾಡ್ತಾರ. ಅವ್ರು ಎಲ್ಲರಿಗೆ ಅವಕಾಶ ಕೊಡಬೇಕು, ಹಂಗೆ ಅವಕಾಶ ಕೊಟ್ಟಾರ ಅಷ್ಟೇ. ಈಗ ನಮ್ಮ ಗದಗ ಮತಕ್ಷೇತ್ರಕ್ಕೆ ಯಾರು MLA ಆದ್ರೆ ಚಲೋ ನಿಮಗೆ? ಯಾರಬೇಕು? ಅನಿಲ್ ಮೆಣಸಿನ್ಕಾಯಿ. ಅನಿಲ್ ಮೆಣಸಿನ್ಕಾಯಿನ ಯಾಕಬೇಕು? ಚಲೋ ಒಳ್ಳೆ ವ್ಯಕ್ತಿ, ಯುವಶಕ್ತಿ ಐತೆ, ಕೆಲಸ ಮಾಡ್ತಾರೆ, ಏನಿಲ್ದಾನ ಇಷ್ಟು ಕೆಲಸ ಮಾಡ್ಯಾರ ಅವರು ಮಾಡ್ತಾರೆ. ಹಿಂಗೆ ಒಟ್ಟು ಒಂದಿಷ್ಟು ಮಂದಿ ಕಾಂಗ್ರೆಸ್, ಒಂದಿಷ್ಟು ಮಂದಿ ಬಿಜೆಪಿನ ಹಾಕತ್ತಾರ, ಮತ್ತೆ ಮುಂದಿನವ್ರಿಗೆ ಹೋಗಿರೋ ಅಲ್ಲಿನ ಜನ ಏನು ಹೇಳ್ತಾರೆ ಕೇಳ್ಕೊಂಡು ಬರೋ ನೋಡ್ರಲ್ಲ. ಇಲ್ಲಿ ಒಂದಿಷ್ಟು ಜನ ತಾಯಂದ್ರು ಮತ್ತೆ ಒಂದಿಷ್ಟು ಜನ ಕೂಡ್ಕೊಂಡು ಅವ್ರ ಹೊಲದಾಗ ಏನೋ ಕೆಲಸ ಮಾಡಕತ್ತಾರ. ಮೊದಲು ಯಜಮಾನರೊಬ್ಬರು ನಿಂತ್ಕೊಂಡಾರ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಅಜರ್, ಈಗ ಚುನಾವಣೆ ಬಂದೈತಿ, ಕೆಲಸ ಏನಾಗ್ಯವ, ಅಭಿವೃದ್ಧಿ ಮಾಡ್ಯಾರೋ ಹೆಂಗೋ, ಯಾರು ಬಂದ್ರೆ ಚಲೋ, ಯಾವ ಸರ್ಕಾರ ಬಂದ್ರೆ ಚಲೋ ಅಂತ ನೀವು ರೈತರಾದವ್ರು ಅಂತೀರಿ?
ರೈತರು ಮಳೆ ಬೆಳೆ ಹಾನಿ ಆಗಿವೆ. ಗದಗ ಜಿಲ್ಲಾಕ ಬಹಳ ಪರಿಹಾರ ಸಿಕ್ಕಿಲ್ಲ. ನಮ್ಮ ಎಚ್ ಕೆ ಪಾಟೀಲ್ ಬರ್ತಾರ ಹೋಗ್ತಾರ, ನಮ್ಗೆ ಯಾವ ಸರ್ಕಾರದಿಂದ ಸವಲತ್ತು ಬಹಳ ನಮ್ಗೆ ರೈತಕ್ಕೆ ನಮ್ಗೆ ಏನು. ಈ ಸಲ ಯಾರು ಶಾಸಕರಾಗಬೇಕಂತೀರ ನೀವು? ನಮಗ ನಮ್ಮ ಎಚ್ ಕೆ ಪಾಟೀಲ್ ಯೋಗ್ಯ ಅದರ, ಆದ್ರೂ ನಮಗೆ ಕೆಲಸ ರೈತರಿಗೆ ಬಹಳ ಇನ್ನೂ ಒಟ್ಟು ಕೆಲಸ ಆಗ್ಬೇಕಂತೀರಿ, ಒಂಚೂರು ಕೆಲಸ ಆಗ್ಬೇಕಂತೀರಿ ರೈತರಿಗೆ ಬಹಳ ಬೆಂಬಲ ಕೊಡೋ. ಈ ರಾಜ್ಯದಾಗ ಬಿಜೆಪಿ ಸರ್ಕಾರ ಇತ್ತು, ಕೇಂದ್ರದಾಗೂ ಬಿಜೆಪಿ ಇತ್ತು, ರೈತರಿಗೆ ಏನ್ ಚಲೋ ಕೆಲಸ ಮಾಡ್ರಂತೀರಿ ಇಲ್ಲಿ? ಇವ್ರ ಏನ್ ಸಾಕೈತ್ರಿ ಹಂಗ? ಈಗ ಉಳ್ಳಾಗಡ್ಡಿದು ಇದಿಲ್ಲ, ಬೆಳೆ ಬೆಳೆ ಅಲ್ಲಿ ಪೀಕಿಲ್ಲ, ಬಂದವು ಮೋದಿ ಮಾಡ್ಯಾರ, ಆದ್ರೂ ನಮಗೆ ಎಚ್ ಕೆ ಪಟೇಲ್ ಸವಲತ್ತು ನಮಗೆ ಬಹಳ ದೊರಕೇವು. ಎಸ್ ಈಗ ಇಲ್ಲೊಬ್ರು ತಾಯಂದ್ರ ಮೆಣಸಿನ ಗಿಡ ಹಚ್ಚಕತ್ತಾರ, ಎಷ್ಟು ದಿನ ಎಷ್ಟು ತಿಂಗಳೈತೆ ಮೆಣಸಿನಕಾಯಿ ಸಣ್ಣ ದೊಡ್ಡದಿದ? ಗಿಡಗಾರಿ ಇದು ನಾಲ್ಕು ತಿಂಗಳ ಪೀಕ್ರಿ ಇದು. ಒಟ್ಟು ಹಿಂಗ್ ಬಿಸಿಲು ನೆರಳಲಾರ್ದ ಹಂಗ ದುಡಿದೆ ನೋಡಿ. ಮಂದಿ ಮತ್ತೆ ಇಲೆಕ್ಷನ್ ಮುಂದೆ ಮಂದ್ಯಾಕ ಬರ್ತಾರೀ? ಈಗ ಬರ್ತಾರ್ರಿ, ಅವ್ರ ಇಲೆಕ್ಷನ್ ಕೇಳ್ತಾರ ಹೋಗಾರ್ರಿ, ಹಾಕ್ತಿವ್ರಿ ಅನ್ನೋದು ನಾವು ಕಳ್ಸೋದ್ರಿ ಇಷ್ಟ ರೀ. ಮತ್ತೇನೈತ್ರಿ ನಮ್ಗ ಬರ್ತಾನ ನಮ್ದು ಹಿಂಗದ್ರೆ ನಾವು ದುಡ್ಕೊಂಡು ತಿನ್ನೋದ್ರಿ. ಏನ್ ಮಾಡ್ಕೊಟ್ಟಿಲ್ ಬಿಡ್ರಿ ನಮ್ಗೆ, ಇಷ್ಟು ದುಡಿ ತಪ್ಪಿಲ್ಲ ನೋಡ್ರಿ. ಇಷ್ಟ ನೋಡ್ರಿ ಎಚ್ ಕೆ ಪಟೇಲ್ ಬಂದ ಚಲೋ ಆತ ಅವ್ರ ಮಾಡಿರಿ. ಇನ್ನು ಇನ್ನು ಸ್ವಲ್ಪ ಮಾಡೋದೈತಿ, ಇನ್ನು ಮಾಡೋದೈತಿ ಐತಿ. ಹಾ ನಮ್ಮ ಮುತ್ತೇರ ಒಬ್ಬರು ಅದಾರ ಇಲ್ಲಿ ಯಜಮಾನ್ರು, ವಯಸ್ಸಾದಾರ ಗುದ್ಲಿ ಗಿದ್ಲಿ ತಗೊಂಡ ನಿಂತಾರ. ಯಾರು ಬಂದ್ರೆ ಬೇಸಂತೀರಿ? ಏನ್ ಕೆಲಸ ಆಗ್ಯವು, ಏನ್ ಕೆಲಸ ಆಗ್ಬೇಕು? ಈಗ ಹೆಚ್ಚಾನ ಹೆಚ್ಚು ಬಿಜೆಪಿ ಸರ್ಕಾರ ಬಂತು ಕರೆ, ಬಡವರಿಗೆ ಏನು ಆಧಾರ ಕೆಲವೊಂದು ಬಂದಿದ್ದೆಲ್ಲ ಕೊಡ್ತೀವಿ ಅಂತಾರ, ಕೊಡುವಲ್ಲ ಕೊಡ್ರಿ ಅಂತಂದ್ರ ನಾಳೆ ನಾಡ್ದ ಅಂತಾರ. ಆಮ್ಯಾಗ ನಮ್ಮ ಗದಗ ಜಿಲ್ಲಾದಾಗ ಎಚ್ ಕೆ ಪಾಟೀಲ್ರು ಈ ತಾಲೂಕಿನಾಗ ಬಹಳ ಹೋರಾಡ್ಯಾರ ಅವರು, ಹೆಚ್ಚನ ಹೆಚ್ಚು ಅವರ ಅಭಿವೃದ್ಧಿ ಚಲೋ ಐತಿ. ಬರಬೇಕು ಮತ್ತು ಕರಿಣೆ ಕಕ್ಲೈತಿಯಿಂದ ಕೇಳ್ತಾರ ಮಾಡ್ತಾರ, ಕಾಂಗ್ರೆಸ್ ಬಂದ್ರ ನಮಗ್ ಚಲೋ ಅಂತ ನಾವು ಹೇಳ್ತೇವ್ರಿ. ಎಸ್ ಇವ್ರು ಹೊಲದೊಳಗ ಗಿಡ ಮೆಣಸಿನಕಾಯಿ ಗಿಡ ಹಚ್ಚಕತ್ತಾರ, ಅದ್ರ ಬ್ಯಾಸಗಿ ಒಳಗ ಹಚ್ಚಿ ಮಾರ್ತಾರ, ಬಹಳ ಚಲೋ ಖಾರ ಇರ್ತೈತಿ ಇದು. ಹಿಂತ ಇದ್ರೂ ಕೂಡ ಅವರು ಖಾರವಾದ ಮಾತು ಹೇಳಿದ್ರು, ಚಲೋ ಮಾತು ಹೇಳಿದ್ರು, ಹಂಗಾರೆ ಮುಂದ್ ಮತ್ತೊಂದಿಷ್ಟು ಮಂದಿ ಭೇಟಿ ಆಗೋಣ ಕ್ಷೇತ್ರ ಜನ ಏನಂತಾರ ಕೇಳ್ಕೊಂಡ್ ಬರೋಣ. ನಾವು ಸಿಟಿ ಮುಗಿಸಿ ಹಳ್ಳಿ ಕಡೆ ಹೋಗ್ಬೇಕಾದ್ರೆ ಆ ರೈತರು ಕಾರ್ಮಿಕ ವರ್ಗದವರು ಎಲ್ಲಾ ನಮ್ಮ ಮುಂದೆ ನಮ್ಗೆ ಬೆಟ್ಟಗತಿ. ಈ ಸರ್ವೆ ಮಾಡೋ ಕಾಲಕ್ಕೆ ಒಂದಷ್ಟು ಜನ ನೋಡ್ರಿ ಪಾಪ, ರೋಡ್ ರಸ್ತೆ ಬದಿಗೆ ಹುಣಸೆಹಣ್ಣು ಗಿಡ ಇರ್ತಾವು, ಈ ಹುಣಸೆಹಣ್ಣು ಗಿಡ ಬಡದಾಗ ಹುಣಸೆಹಣ್ಣು ಆರಿಸುವಂತ ಕೆಲಸ ಮಾಡ್ತಾರ, ಇದ್ರ ಮೇಲೆ ಜೀವನ ನಡೆಸ್ತಾರೆ. ಇಂಥವ್ರ ಪರಿಸ್ಥಿತಿ ಏನಾಗೈತೆ ರಾಜ್ಯದಾಗ? ಯಾಕಂದ್ರೆ ನಿಜವಾದ ಕಾರ್ಮಿಕ ವರ್ಗ ಅಂದ್ರೆ ಇವ್ರು, ಇವ್ರ ಪರಿಸ್ಥಿತಿ ಹೆಂಗೈತಿ ನೋಡ್ರಿ ಬಿಸಿಲೊಳಗೆ ಏನ್ ಕೆಲಸ ಮಾಡತ್ತಾರ ಯಜಮಾನ್ರ? ಈಗ ನೀವು ಒಂದು ಗಿಡ ಹುಣಸಿಕಾಯಿ ಬಡದಿರಪ್ಪ ಅಂದ್ರೆ ಎಷ್ಟು ಆದಾಯ ಬರ್ತೀನಿ, ಬದುಕು ಹೆಂಗ್ ನಡೀತೈತೆ ಇದರಿಂದ? ಏ ಬಿಸಿಲಾಗ ತ್ರಾಸ ಆಗತ್ರಿ, ಮತ್ತೆ ಅದು ಇನ್ಕಮ್ ಭಾಳ ಬರೋದಿಲ್ಲ, ಮತ್ತೆ ಬಿಸಿಲಾಗ ದುಡಿದು ಮತ್ತು ಅನಿವಾರ್ಯ ದುಡಿತಿ. ಮತ್ತೆ ನಿಮ್ಮಂತರ ಸಲುವಾಗಿ ಈಗ ಮತ್ತೆ ಇಲೆಕ್ಷನ್ ಬಂದು ಇವ್ರು ಓಟ್ ಕೇಳಕ ಬರ್ತಾರ, ಮತ್ತೆ ಮನೆಗೆ ಹೋಗ್ತಾರ, ಅಭಿವೃದ್ಧಿ ಆಗೇತೋ ಏನಿಲ್ಲ ನಿಮ್ಮ ಕ್ಷೇತ್ರದಾಗ? ನಮ್ಮ ಕ್ಷೇತ್ರದಾಗ ಏನು ಅಭಿವೃದ್ಧಿ ಆಗಿಲ್ಲ ಬಿಡ್ರಿ, ಏನು ಹಿಂಗ ನೋಡ್ರಿ ದುಡಿದು ತಿನ್ನೋದು ನಾವು, ಮತ್ತೇನಿಲ್ಲ. ಎಸ್ ಗದಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ಹುಲಕೋಟಿ ಗ್ರಾಮದಲ್ಲಿದ್ದೇವೆ. ಇದು ಸ್ವತಃ ಶಾಸಕ ಎಚ್ ಕೆ ಪಾಟೀಲ್ ರವರು. ಇವರಲ್ಲಿರ್ತಕ್ಕಂತ ಒಂದಷ್ಟು ಆಟೋ ಚಾಲಕರಲ್ಲಿ ನಮ್ಮ ಜೊತೆಗಿದ್ದಾರೆ, ಅವ್ರು ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರೆ. ಸರಿ, ಈಗ ಗದಗ ಕ್ಷೇತ್ರದ ಶಾಸಕರಿದ್ದಾರೆ ಎಚ್ ಕೆ ಪಾಟೀಲ್ ರು, ಹುಲಕೋಟಿ ಅವರು ಅದಾರ. ಏನು ಅಭಿವೃದ್ಧಿ ಆಗ್ಯವ, ಅಭಿವೃದ್ಧಿ ಕೆಲಸ ಆಗಬೇಕಾಗಿದ್ದ? ಅಭಿವೃದ್ಧಿ ಕೆಲಸ ಎಲ್ಲ ಆಗ್ಯವ್ರಿ, ನಮ್ಮಲ್ಲಿ ಬೇಕಾದ್ರೆ ಬೇರೆ ಊರಿ ಕಂಪೇರ್ ಮಾಡಿ ನೋಡಿ, ನಮ್ಮೂರ ಕಂಪೇರ್ ಮಾಡಿ ಎಲ್ಲ ಫೆಸಿಲಿಟಿ ನಮ್ಮ ಗೌಡ್ರು ಕೊಟ್ಟಾರ, ನಾವು ಗೌಡ್ರಿಗೆ ಓಟ್ ಹಾಕಾರ್ರಿ. ಬೇರೆ ಅವ್ರು ಈಗ ಓಟು ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಿರುವಂತದ್ದು, ಅಭಿವೃದ್ಧಿ ಆಗಿದೆಯಾ, ಆಗಬೇಕಾಗಿದ್ರೆ ಇನ್ನು ಏನೇನು ಆಗಬೇಕು ಅಂತ? ನಮ್ಮಲ್ಲಿ ಏನು ಆಗ್ಬೇಕಾಗಿಲ್ಲರಿ, ಆಗೋ ಕೆಲಸ ಮಾಡಿಬಿಟ್ರೆ ಇನ್ನೂ ಒಂದು ಚಾಲ್ತಿ ಅದಾವ್ರಿ, ಮಾಡ್ತಾರ್ರಿ ಮಾಡ್ತಾರೆ. ಎಸ್, ಈಗ ಅವ್ರು ಹೇಳ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ರಲ್ಲಿ ಕೆಲಸ ಮಾಡಿದ್ದಾರೆ ಇನ್ನೂ ಅಭಿವೃದ್ಧಿ ಆಗಿದೆ ಅಂತ. ಈ ಪ್ರತಿನಿತ್ಯ ಕೂಡ ನೀವು ಆಟೋದಲ್ಲಿ ಅನೇಕ ಪ್ರಯಾಣಿಕರು ಕರ್ಕೊಂಡು ಸಂಚಾರ ಮಾಡ್ತೀರಿ, ಆ ಸಂದರ್ಭದಲ್ಲಿ ಈ ಭಾಗದ ಪ್ರಯಾಣಿಕರು ಇಲ್ಲಿನ ಜನರು ಏನು ಹೇಳ್ತಾರೆ? ಚುನಾವಣೆ ಕಮ ಸಹಜವಾಗಿ ಆಟೋ ಹತ್ತಿದ ಮೇಲೆ ಮಾತಾಡ್ತಿರ್ತಾರೆ, ಏನಂತಾರೆ ಅವರು ಅಂತ? ಎಚ್ ಕೆ ಪಾಟೀಲ್ರ ಹಂಗ ಅಭಿವೃದ್ಧಿ ಕೆಲಸಗಳಾಗಲಿ ಇನ್ನೊಂದು ಯಾವುದೇ ರೀತಿ ಇರಲಿ, ಅವರಷ್ಟು ಕೆಲಸ ಮಾಡಿದಾರು, ಅವರಷ್ಟು ಒಳ್ಳೆ ರಾಜಕಾರಣಿಗಳು ಯಾರೂ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆಟೋದಾಗ ಪ್ರಯಾಣ ಮಾಡೋರು. ಅವರು ಎಚ್ ಕೆ ಪಾಟೀಲ್ರು ಅಭಿವೃದ್ಧಿ ಮಾಡಿಲ್ಲ ಅನ್ನೋದಕ್ಕಿನ್ನ ಎಚ್ ಕೆ ಪಾಟೀಲ್ರು ಇನ್ನು ಮಾಡೋದು ಏನು ಬಿಟ್ಟರೆ ಅಂತ ಕ್ವಶನ್ ಮಾಡೋಕೆ ಅಡ್ಡಿಯಿಲ್ಲ. ಇಂಥದ್ದೊಂದು ಮಾಡಬೇಕಾಗಿತ್ತು ಎಚ್ ಕೆ ಪಾಟೀಲ್ರು ಅಂತ ಹೇಳಿದ್ರೆ ಅದನ್ನು ಮಾಡ್ತಾರೆ ನಮ್ಮ ಸಾಹೇಬರು, ಅದನ್ನು ನಾವು ಎದೆ ತಟ್ಕೊಂಡು ಹೇಳ್ತೀವಿ ಅವ್ರ ಕನ್ಫರ್ಮ್. ಎಸ್, ರಾಜ್ಯದೊಳಗೆ ಯಾವ ಪಕ್ಷದ ನೇತೃತ್ವ ಸರ್ಕಾರ ಬಂದ್ರೆ ಚಲೋ ಅಂತ? ರಾಜ್ಯದೊಳಗ ಯಾವ ಸರ್ಕಾರ ಬಂದ್ರೆ ಅಡ್ಡಿ ಇಲ್ಲ ಅಂತಂದ್ರೆ ಭ್ರಷ್ಟಾಚಾರತೆ ನಡೀಲಾರ್ದಂಥ 40% ಸರ್ಕಾರ ಆಗಿಂತವು ಯಾವ ಬರಲಾರ್ದಂಗ ಅಂತ ಇರ್ಬೇಕು. ಬಡಬಗ್ಗರಿಗೆ ಸಿದ್ದರಾಮಯ್ಯ ಸರ್ಕಾರದವರು 10 kg ಅಕ್ಕಿ ಕೊಟ್ಟರಿ, ಆದ್ರೆ ಈ 10 kg ಅಕ್ಕಿ ಕಟ್ ಮಾಡಿ ಅದ 40% ಅನ್ನ ತಾವ MLA ಗಳ ಹಂಚ್ಕೊಂಡ್ರೆ
ಬಡವರಿಗೆ ಕೊಡಬಾರ್ದ, ಎಂ ಎಲ್ ಎಗಳು ತಿಂದ್ರೆ ನಡೀತೈತಿ, ಬಿಜೆಪಿ ಸರ್ಕಾರದ ಇದೇ ರೀ ಅದ. ಎಸ್, ಇಷ್ಟೊತ್ತು ಪವರ್ ಗ್ರೌಂಡ್ ರಿಪೋರ್ಟ್ ನಲ್ಲಿ ಗದಗ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಇಲ್ಲಿನ ಜನಸಾಮಾನ್ಯರ ಜನಾಭಿಪ್ರಾಯ ಏನಾಗಿತ್ತು, ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಯಾರು ಶಾಸಕರಾಗಬೇಕು, ರಾಜ್ಯದಲ್ಲಿ ಯಾವ ಸರ್ಕಾರ ಬರಬೇಕು ಅನ್ನೋದನ್ನ ಇಲ್ಲಿನ ರೈತರಾಗಿರ್ಬೋದು, ಕಾರ್ಮಿಕ ವರ್ಗ ಆಗಿರ್ಬೋದು, ಅದರ ಜೊತೆ ಜೊತೆಗೆ ಒಂದಷ್ಟು ವ್ಯಾಪಾರಿ ವರ್ಗವೂ ಆಗಿರ್ಬೋದು, ಹಾಗೇನೆ ಜನಸಾಮಾನ್ಯರು ಕೂಡ ಮಾತನಾಡ್ತಾ ಹೇಳಿದ್ರು, ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದನ್ನು ನೀವು ಕೇಳಿದ್ರಿ. ಅದರ ಜೊತೆ ಜೊತೆಗೆ ಈ ಬಾರಿ ಈ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿರುವಂತವರು ಜೊತೆಗೆ ಕಳೆದ ಬಾರಿ ಪರಾಜಿತಗೊಂಡಂತವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಕೊಟ್ಟ ಮಾತಂತೆ ನಡೆದುಕೊಳ್ತಾರ ಅನ್ನೋದನ್ನ ಕಾಯ್ದು ನೋಡಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಆನಂದಯ್ಯ ವಿರಕ್ತಮಠ, ಪವರ್ ಟಿವಿ ನ್ಯೂಸ್, ಗದಗ.